ಮುಂದುವರಿಸಿರಂತೆ. ಈಗ ಶ್ರೀನಿವಾಸರಾವ್ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಶ್ರೀನಿವಾಸರಾವ್ ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ, ಹೇಳಿ ಶ್ರೀನಿವಾಸರಾವ್. ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸರಾವ್ ಅಂತ, ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಾಲ್. ಹೌದಾ, ತುಂಬಾ ಸಂತೋಷ. ಹೇಳಿ. ನನಗೆ ಡಯಾಬಿಟಿಸ್ ಇದೆ ಸರ್. ಡಯಾಬಿಟಿಸ್ ಬಂದು ಈಗ ಒಂದು 8 ವರ್ಷ ಆಯ್ತು. ಎಲ್ಲ ಎವ್ರಿಥಿಂಗ್ ಇಸ್ ಅಂಡರ್ ಕಂಟ್ರೋಲ್ ವಿತ್ ಮೆಡಿಸಿನ್. ಬಟ್ ಇಂದ ಸೆಕ್ಸುಯಲ್ ಇಂಟರ್ ಕೋರ್ಸ್ ಇರ್ಕಲ್ಲ ಸರ್, ಅದು ಹಾರ್ಡೇ ಆಗೋದಿಲ್ಲ, ಇಮ್ಮಿಡಿಯೇಟ್ ಆಗಿ ಫಾಲ್ ಡೌನ್ ಆಗ್ಬಿಡುತ್ತೆ. ಇದ್ರ ಬಗ್ಗೆ ಡಾಕ್ಟರ್ ಹತ್ರ ಎಲ್ಲ ಹೇಳ್ದೆ, ಅವ್ರು ಕೆಲವೊಂದು ಸ್ಟೆಪ್ ಅಪ್ ಮೆಗಾಲಿಸ್ ಅದು ಇದು ಎಲ್ಲ ಬರ್ಕೊಟ್ರು, ಯಾವ್ದು ವರ್ಕೇ ಆಗ್ತಾ ಇಲ್ಲ ಸರ್. ಇದಕ್ಕೆ ಏನ್ ಮಾಡ್ಬೇಕು ಸರ್? ತುಂಬಾ ವಯಸ್ಸು ಎಷ್ಟು ಶ್ರೀನಿವಾಸರ ಅವರವರ? ನನ್ಗೆ ವಯಸ್ಸು ಈಗ 49 ಅಷ್ಟೇ ಸರ್. ನೋಡಿ, ಇದು ಡಯಾಬಿಟಿಸ್ ನಲ್ಲಿ ಡಯಾಬಿಟಿಕ್ ಪೀನೋಪತಿ ಅಂತ ಆಗ್ತದೆ. ಪೀನೆಯಲ್ಲಿ ನರಸು ಡ್ಯಾಮೇಜ್ ಆಗುತ್ತೆ. ಈ ಡಯಾಬಿಟಿಸ್ ನಲ್ಲಿ ನರಮಂಡಲಗಳು, ಎಲ್ಲಾ ಶರೀರದಲ್ಲಿರತಕ್ಕಂಥ ಎಲ್ಲಾ ನರಮಂಡಲಗಳು ಒಂದಲ್ಲ ಒಂದು ಡ್ಯಾಮೇಜ್ ಆಗ್ತಾ ಹೋಗ್ತವೆ. ಪ್ರಪ್ರಥಮವಾಗಿ ಆಗೋದು ಅಂತಂದ್ರೆ ಈ ಶಿಶ್ನುಗೆ ಹೋಗತಕ್ಕಂಥ ನರಮಂಡಲ, ಪೀನೆಯಲ್ಲಿ ನರಸು. ಈ ಪೀನೆಯಲ್ಲಿ ನರಸು ಡ್ಯಾಮೇಜ್ ಆದಾಗ ಈಗ ಈ ರೀತಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗುತ್ತೆ. ಅದೇ ರೀತಿ ಕೈಗಳಿಗೆ ಹೋಗತಕ್ಕಂಥ ನರಮಂಡಲ ವೀಕ್ ಆದಾಗ ಈ ಪೆರಿಫರಲ್ ನ್ಯೂರೈಟಿಸ್ ಅಂತ ಆಗುತ್ತೆ. ಕೈಗಳು ಅದರಕ್ಕೆ ಶುರುವಾಗ್ತದೆ, ಕೈಗಳು ಬಲಹೀನ ಆಗ್ತವೆ. ಅದೇ ರೀತಿ ಈ ಕಾಲುಗಳಿಗೆ ಹೋಗತಕ್ಕಂತಹ ನರಮಂಡಲ ಡ್ಯಾಮೇಜ್ ಆದಾಗ ಡಯಾಬಿಟಿಕ್ ಫುಟ್ ಅಂತ ಆಗ್ತದೆ. ಅಂದರೆ ಪಾದ ಸ್ಪರ್ಶತೆನ ಕಳ್ಕೊಳ್ತದೆ. ಬೆಂಕಿ ಮೇಲೆ ನಡೆದ್ರೂ ಗೊತ್ತಾಗೋದಿಲ್ಲ. ಕಾಲಿಗೆ ಮುಳ್ಳು ಚುಚ್ಚಿದ್ರೂ ಗೊತ್ತಾಗೋದಿಲ್ಲ. ಕಾಲಿಗೆ ಏನಾದರೂ ಚೇಳು ಕಚ್ಚಿದ್ರೂ ಗೊತ್ತಾಗದೇ ಇರತಕ್ಕಂಥ ಒಂದು ಪರಿಸ್ಥಿತಿ ಉಂಟಾಗುತ್ತೆ. ಅದಕ್ಕೆ ಡಯಾಬಿಟಿಕ್ ಫುಟ್ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಕಣ್ಣಿಗೆ ಹೋಗತಕ್ಕಂಥ ನರಮಂಡಲ ಡ್ಯಾಮೇಜ್ ಆದಾಗ ಡಯಾಬಿಟಿಕ್ ರೆಟಿನೋಪತಿ ಅಂತ ಆಗುತ್ತೆ. ಹಾಗೆ ಡಯಾಬಿಟಿಕ್ ಎನ್ಕೆಫೆಲೋಪತಿ, ಡಯಾಬಿಟಿಕ್ ಕಾರ್ಡಿಯೋಪತಿ, ಡಯಾಬಿಟಿಕ್ ನೆಫ್ರೋಪತಿ, ಅಂದರೆ ಎಲ್ಲೆಲ್ಲಿ ನರಮಂಡಲ ಇದೆ ಅಲ್ಲೆಲ್ಲೆಲ್ಲಿ ಓದಿ ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ. ಇನ್ಫ್ಯಾಕ್ಟ್ ಡಯಾಬಿಟಿಸನ್ನು ಫಸ್ಟ್ ಡಿಟೆಕ್ಟ್ ಮಾಡೋದೇ ಪೀನೆಯಲ್ಲಿ ನರಸು. ಅಂದರೆ ಶಿಶ್ನುವಿಗೆ ಹೋಗತಕ್ಕಂಥ ನರಮಂಡಲ ವೀಕ್ ಆದ ತಕ್ಷಣ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗುತ್ತೆ. ಈ ನರಮಂಡಲನ ಮತ್ತೆ ಬಲಪಡಿಸೋದಕ್ಕೆ PRP ಇಂಜೆಕ್ಷನನ್ನು ನೇರವಾಗಿ ಶಿಶ್ನುವಿಗೆ ಕೊಡಬೇಕಾಗ್ತದೆ. ಅಂದರೆ ನಿಮ್ಮದೇ ಆದಂಥ ರಕ್ತನ ತೆಗೆದುಕೊಂಡು ಅದರಲ್ಲಿ ಇರತಕ್ಕಂಥ ಪ್ಲಾಸ್ಮಾ ಮತ್ತು ಪ್ಲ್ಯಾಟ್ಲೆಟ್ಸನ್ನು ನೇರವಾಗಿ ಶಿಶ್ನುವಿಗೆ ಕೊಟ್ಟು ನರಮಂಡಲನ ಮತ್ತೆ ಪುನಶ್ಚೇತನಗೊಳಿಸ್ಬೋದು. ಜೊತೆಗೆ ಆಕ್ಯುಪಂಕ್ಚರ್ ಕೊಟ್ಟು ನರಮಂಡಲನ ಮತ್ತೆ ಅದನ್ನು ಬಡದೆಬ್ಬಿಸ್ಬೋದು. ಜೊತೆಗೆ ಲೋ ಎನರ್ಜಿ ಶಾಕ್ ವೇವ್ ಥೆರಪಿ ಅಂತ ಬಂದಿದೆ. ಅಂದರೆ ಸಣ್ಣದಾದಂಥ ಶಾಕ್ ವೇವ್ಸ್ಗಳನ್ನು ನರಕ್ಕೆ ಕೊಟ್ಟು ಅದನ್ನು ಪುನಶ್ಚೇತನಗೊಳಿಸ್ಬೋದು. ಹೇಗೆ ಈ ಲಕ್ವ ಹೊಡೆದಾಗ ಒಂದು ಪ್ಯಾರಲಿಸಿಸ್ ಆದಾಗ ಕೈಗಳಿಗೆ ಕಾಲುಗಳಿಗೆ ನಾವು ಎಲೆಕ್ಟ್ರಿಕ್ ಕರೆಂಟ್ ಕೊಟ್ಟು, ಶಾಕ್ ವೇವ್ ಕೊಟ್ಟು, ಇನ್ಫ್ರಾರೆಡ್ ರೇಸ್ ಕೊಟ್ಟು ಅವುಗಳನ್ನ ಪುನಶ್ಚೇತನಗೊಳಿಸ್ತೀವಿ. ಅದೇ ರೀತಿ ಶಿಶ್ನುವಿಗೆ ಕೂಡ ಹಲವಾರು ರೀತಿ ನೀತಿಗಳಿದೆ ಈ ನರಗಳ ಮಂಡಲನ ಪುನಶ್ಚೇತನಗೊಳಿಸೋದು. ಜೊತೆಗೆ ಈಗ ನೀವು ಏನು ಮಾತ್ರೆಗಳು ತಗೊಳ್ತಾ ಇದ್ದೀರಿ ಅವುಗಳನ್ನೂ ಕೊಡ್ಬೋದು. ಆದರೆ ಆ ಮಾತ್ರೆಗಳನ್ನ ಕೊಡೋದಕ್ಕಿಂತ ಮುಂಚೆ ಈ ಫಿಸಿಯೋಥೆರಪಿ ಅಂತಂದರೆ ವ್ಯಾಕ್ಯೂಮ್ ಥೆರಪಿ, ಲೇಸರ್ ಥೆರಪಿ, ಲೋ ಎನರ್ಜಿ ಶಾಕ್ವೇ ಥೆರಪಿ, ಜೊತೆಗೆ ಹೈಡ್ರೋಥೆರಪಿ, ನ್ಯೂಮೋಥೆರಪಿ ಮತ್ತು ಆಕ್ಯುಪಂಕ್ಚರ್ ಥೆರಪಿ ಮತ್ತು PRP ಥೆರಪಿ, ಇವುಗಳನ್ನ ಕೊಟ್ಟರೆ ನರಮಂಡಲನ ಮತ್ತೆ ಪುನಶ್ಚೇತನಗೊಳಿಸ್ಬೋದು. ಮತ್ತೆ ನಿಮ್ಮ ಒರಿಜಿನಲ್ ನಿಮ್ಮ ಶಿಶ್ನು ಹೇಗೆ ಕೆಲಸ ಮಾಡ್ತಾ ಇತ್ತು ಆ ರೀತಿ ಮಾಡ್ಬೋದು. ಓಕೆ.